ಕಲಬುರಗಿ ಡಿಆರ್ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿದ 120 ಪೊಲೀಸ್ ವಸತಿ ಗೃಹಗಳ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ನೂತನ ಕಚೇರಿ ಕಟ್ಟಡದ ಉದ್ಘಾಟನಾ ಸಮಾರಂಭ ಬಸಮ್ಮ ಸ್ಮಾರಕ ಕನ್ನಡ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ವೇತನ ಬಿಡುಗಡೆಗೆ ಆಗ್ರಹ ಕಲಬುರಗಿ ನಗರದ ಡಿಡಿಪಿಐ ಕಚೇರಿ ಎದುರು ಶಾಲಾ ಸಿಬ್ಬಂದಿಗಳಿಂದ ಉಪವಾಸ ಸತ್ಯಾಗ್ರಹ आंदोलन श्री गडिपार श्रीराम सेने निषेध के आग्रह अक्टोबर 26 कलबुर्गी जिलाधिकारी कचेरी एदुरु धरणी मादिग समुदाय प्रत्येक अभिवृद्धि निगम स्थापने के आग्रह कर्नाटक दलित जनजागृति संघर्ष समिति वतियिंद ओत्ताय तम्म मेलिन आरोपगळल्लि यावुदे हुरुळिल्ल आरपीआई राज्याध्यक्ष एबी हसमन्नु हेळिके सुदिसमक्के स्वागत नानु अश्विनी केसड्गि कलबुर्गी डीआर आवरणदल्लि नूतनवागि निर्मिसिद 120 पोलीस वसति गृहगळ उद्घाटन समारंभ जरुगितु कलबुर्गी जिला पोलिस कर्नाटक राज्य पोलिस वसति मूलभूत सौलभ्य निगम नियमित बेंगलुरु इवर संयुक्त आश्रय कलबुर्गी डीआर आवरण नूतन निर्मित 120 पोलिस वसति गृह स्टेशन बजार पोलिस ठाणा नूतन कचेरिया कट्टड उद्घाटना समारंभ दिनांक 23 अक्टोबर 2017 सोमवार बेगे 11 गंटे कलबुर्गी डीआर आवरण जरुगितु ಮೊದಲಿಗೆ ಲೋಕಸಭೆಯ ಸಂಸದೀಯ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ವಸತಿ ಗೃಹಗಳನ್ನು ಉದ್ಘಾಟಿಸಿದರು ತದನಂತರ ಅವರು ನೂತನ ವಸತಿ ಗೃಹಗಳನ್ನು ವೀಕ್ಷಿಸಿದರು ಸುಂದರ ವಿಂದೇ ಭವಂ ಭವಾಮಿ ಚೇತನ ಮಾಡಿ ಲಕ್ಷ ಸುಂದರ ತೀರ್ಥಂ ಇಂದ ಸ್ವಯಂ ಜೇನಂದ ಲಂಗೇನ ಸ್ವಾಮಿ ಗುರುವೇ ಗಾಂಧೇಂದ್ರ
ತದನಂತರ ನಡೆದ ಸಮಾರಂಭದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಅವರು ಈ ಉದ್ಘಾಟನಾ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ತದನಂತರ ಅವರು ಈ ಉದ್ಘಾಟನಾ ಸಮಾರಂಭದ ಶಿಲಾನ್ಯಾಸವನ್ನು ನೆರವೇರಿಸಿದರು. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ನೂತನ ಕಟ್ಟಡ ತಯಾರಾಗಿದೆ. ಈ ಎರಡು ಮಹತ್ವದ ಯೋಜನೆಗಳು ಮಾನ್ಯ ಗೃಹ ಸಚಿವರು ಪರದೆಯನ್ನು ತೆರೆಯುವ ಮುಖಾಂತರ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸುತ್ತಾ ಇದ್ದಾರೆ. ನಮ್ಮ ಕಲಬುರಗಿಯಲ್ಲಿ ವಿಶೇಷವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಲಬುರಗಿ ಜಿಲ್ಲೆಯ ಜನತೆ ವತಿಯಿಂದ. ಯಾಕಂದ್ರೆ ಇಲ್ಲಿ ಪೊಲೀಸ್ ಕಮಿಷನರೇಟ್ ಅನ್ನು ಅವರು ಮಂಜೂರು ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಕಲಬುರಗಿ ನಗರ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಮತ್ತು ಕಲಬುರಗಿ ನಗರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ಸಾಕಷ್ಟು ಅಭಿವೃದ್ಧಿ ಒಂದು ಕಲಬುರಗಿ ನಗರದಲ್ಲಿ ಆಗಿದೆ. ಅದರ ಜೊತೆಗೆ ಈ ನಗರ ಬೆಳೆ ಒಂದು ಪ್ರೊಸೆಸ್ನಲ್ಲಿ ಇಲ್ಲಿ ಕ್ರೈಮ್ ಕೂಡ ಹೆಚ್ಚಾಗ್ತಾ ಇದೆ. ಅದನ್ನು ಹತೋಟಿಗೆ ಇಡಲಿಕ್ಕೆ ಅದನ್ನು ನಿಯಂತ್ರಿಸಲಿಕ್ಕೆ ಇವತ್ತು ಸರ್ಕಾರ ಒಂದು ವಿಶೇಷವಾಗಿ ಇಲ್ಲಿ ಕಮಿಷನರೇಟ್ ಅನ್ನು ಮಾಡಿರ್ತಕ್ಕಂಥ ಒಂದು ಮೊನ್ನೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹೋದ ಸರಿ ನಮ್ಮ ಗೃಹ ಸಚಿವರು ಬಂದಾಗ ಅವ್ರಿಗೆ ಹೇಳಿದರು ಒಂದು ವರ್ಷದೊಳಗಾಗಿ ನೀವು ಕಮಿಷನರೇಟ್ ಅನ್ನು ಮಾಡಬೇಕು ಅಂತಕ್ಕಂಥದ್ದು ಹಿಂದೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದಾಗ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಜೆಟಲ್ಲಿ ಘೋಷಣೆ ಮಾಡಿ ಇವತ್ತು ಮೊನ್ನೆ ಕ್ಯಾಬಿನೆಟ್ ಅಪ್ರೂವ್ ಕೂಡ ಆಗಿದೆ. ಮಾಡಬೇಕು ಅಂತೇಳಿ ಮತ್ತು ನಮ್ಮ ಸರ್ಕಾರ ಬಂದಮೇಲೆ ಎಚ್ ಕೆ ಜಿ ಬಿಗೆ ಅಲ್ಲಿ ಹೇಳಿದರು ಡಾಕ್ಟರ್ ಚಂದ್ರಪ್ರಕಾಶ್ ಪಾಟೀಲ್ರು 4,500 ಕೋಟಿ ಎಚ್ ಕೆ ಜಿ ಬಿ ಮುಖಾಂತರ, ಅದು ಬಿಟ್ಟು ಇನ್ನೂ 10,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಬಂದಿರುತ್ತೆ. ಎಚ್ ಕೆ ಜಿ ಬಿ ಮುಖಾಂತರನೇ 4,500 ಕೋಟಿ ಬಿಡುಗಡೆ ಆಗಿರೋದ್ರಿಂದ ಇದು ಈ ಭಾಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಲ್ಪಿಸಿದೆ ಅನ್ನೋದಕ್ಕೆ ಕಾರಣ ಆಗಿದೆ ಅಂತೇಳಿ ಮತ್ತು ಇವತ್ತು ಬೆಳಿಗ್ಗೆ ಒಂದು ಇಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದು ಮೊದಲು ಬ್ಯಾಂಗ್ಳೂರು, ಮೈಸೂರು, ಮಂಗಳೂರು, ಹುಬ್ಬಳ್ಳಿ, ಧಾರವಾಡ, ಬೆಳಗಾಮಲ್ಲಿ ಮಾತ್ರ ಆಯಿತು. ಇವತ್ತು ಗುಲ್ಬರ್ಗಕ್ಕೆ ಕೂಡ ಅದಾಗಿದೆ. 355 ಕೋಟಿ ರೂಪಾಯಿ ಅನುದಾನ ಜೊತೆಗೆ 500 ಸಿಬ್ಬರು ಹೆಚ್ಚು ಅಡಿಷನಲ್ ಸ್ಟಾಫ್. ಇದು ಮೊನ್ನೆ ಹೋದ ಬುಧವಾರ
ಅಪ್ರೂವ್ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಅಪ್ರೂವ್ ಆಗಿದೆ. ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ವತಿಯಿಂದ ಸುಮಾರು 120 ಪೊಲೀಸ್ ಕ್ವಾರ್ಟರ್ಸ್ ಗಳನ್ನ ಕಲಬುರಗಿಯಲ್ಲಿ ಕಟ್ಟಿ ಅದರ ಉದ್ಘಾಟನೆಯನ್ನ ನೆರವೇರಿಸಿದಂತ ಶ್ರೀ ರಾಮಲಿಂಗ ರೆಡ್ಡಿ ಅವರೇ, ಅನೇಕ ಪೊಲೀಸ್ ಸಿಬ್ಬಂದಿ ಮತ್ತು ಅವರ ಕುಟುಂಬದ ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ. ಅದರ ಜೊತೆಯಲ್ಲೇ ಈ ಕಾರ್ಯಕ್ರಮದ ಒಂದು ಪ್ರಚಾರ ಮತ್ತು ಮಾಹಿತಿಯನ್ನು ಕೊಡ್ತಕ್ಕಂಥ ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರು ಗುಲ್ಬರ್ಗಾದಲ್ಲಿ ಪೊಲೀಸ್ ಅಧಿಕಾರಿಗಳೇ ಆಗಲಿ, ಪೊಲೀಸ್ ಇನ್ಸ್ಪೆಕ್ಟರ್ಸ್ ಆಗಲಿ, ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಲಿ, ಅವರು ಲಗ್ನ ಮುಹೂರ್ತ ಮಾಡಬೇಕಾದ್ರೆ ಯಾವುದೇ ಒಂದು ಸಮುದಾಯ ಭವನ ಇಲ್ಲ, ಕಲ್ಯಾಣ ಮಂಟಪ ಇಲ್ಲ. ಅದಕ್ಕೆ ಒಂದು ಕಲ್ಯಾಣ ಮಂಟಪ ಒಂದು ಒಳ್ಳೆ ಕಾಯಿ ನಮಗಂತ ದೊಡ್ಡ ಕಾಲೇಜ್ ಬೇಡ, ಆದರೆ ಮಾಡಿದ್ರೆ ಇದಾಗಿ ಒಂದು ಒಳ್ಳೆ ಕಲ್ಯಾಣ ಮಂಟಪ ಈ ಜನರಿಗೆ ಕಟ್ಕೊಟ್ರೆ ಅವರಿಗೆ ನಾಮಿನಲ್ ರೆಂಟ್ ಮೇಲೆ ಮೇಂಟೆನೆನ್ಸ್ ಮಾಡೋದಂತೆ ನೀವು ತಗೊಂಡು ಈ ಉದ್ಘಾಟನಾ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ರೂಪ್ ಕುಮಾರ್ ದತ್ತ, ಐಜಿಪಿ ಅಲೋಕ್ ಕುಮಾರ್, ಬಿಕೆ ಸಿಂಗ್, ಸಂಜಯ್ ಸಹಾಯ್, ಐಜಿಪಿ ಅಲೋಕ್ ಕುಮಾರ್, ಎಸ್ಪಿ ಎನ್ ಶಶಿಕುಮಾರ್, ಚಿಂಚೋಳಿ ಶಾಸಕರಾದ ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶರಣಕುಮಾರ್ ಮೋದಿ, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಕೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮ ಮಂಡಳಿಯ ಅಧ್ಯಕ್ಷರಾದ ಇಲಿಯಾಸ್ ಸೇಠ್ ಭಗವಾನ್, ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. ಇವಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಸ್ಥಳ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.